ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚು ಕೂಡಿ. ಹುಚ್ಚು ಕೂಡಿ ಮನಸ್ಸು, ಅದು 16 ವಯಸ್ಸು. ಮಾತು ಮಾತಿಗೆ ಕೂನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಮೇಡಮ್, ಹೇಗಿದೆ ನನ್ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16. ವಯಸ್ಸು 16, ಮನಸ್ಸು ಹುಚ್ಚುಕೋಡಿ. ಸತ್ಯ, ಅಪರ್ಣ ಅವರ ಕೊನೆಯ ದಿನಗಳ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕೊನೆಯ ದಿನಗಳನ್ನ ಅಪರ್ಣ ಯಾವ ರೀತಿ ಕಳೀತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಅಂತಿದೆ ಈ ವಿಡಿಯೋ. ಅಪರ್ಣ ಅವರ ಆಪ್ತ ವಲಯದಲ್ಲಿ ಬಹುತೇಕರಿಗೆ ಅಪರ್ಣ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು. ಕ್ಯಾನ್ಸರ್ ವಿರುದ್ಧ ಅಪರ್ಣ ಅವರು ಹೋರಾಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅಪರ್ಣ ಅವರಿಗೆ ಧೈರ್ಯ ತುಂಬುವ ಸಲುವಾಗಿ ಅವ್ರ ಜೊತೆ ಅವರ ಆಪ್ತ ವಲಯದವರು ಹೆಚ್ಚು ಸಮಯವನ್ನು ಕಳೀತಾ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಅಪರ್ಣವೇ ಅವರ ಆಪ್ತರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನೇನು ಕೆಲವೇ ದಿನ ನಾನು ಬದುಕೋದು ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಪರ್ಣ ಅವರು ಇನ್ನಷ್ಟು ಖುಷಿ ಖುಷಿಯಾಗಿ ಜೀವನವನ್ನ ಕಳೆಯೋದಕ್ಕೆ ನಿರ್ಧರಿಸ್ತಾರೆ, ಅದರಂತೆ ಜೀವನವನ್ನ ನಡೆಸ್ತಾರೆ. ಇದು ಒಂದು ದಿನ ಸಂಜೆ ಅಪರ್ಣ ಅವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಗಾಯಕಿಯರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಖ್ಯಾತ ಗಾಯಕಿ ಬಿ ಆರ್ ಚಾಯ ಹಾಗೆ ಸುನೀತಾ ಮುರಳಿ ಅವರು ಅಪರ್ಣ ಅವರ ಮನೆಗೆ ಭೇಟಿ ಕೊಡ್ತಾರೆ. ಇಬ್ಬರು ಕೂಡ ಅವರಿಗೆ ಆಪ್ತರು. ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಂಥ ಒಂದು ವಿಡಿಯೋ ಇದು. ಅದರಲ್ಲಿ ಅವ್ರು ಹೇಳ್ತಾರೆ ಹೇಗಿದೆ ನನ್ನ ಹೊಸ ಹೇರ್ ಸ್ಟೈಲು ಅಂತ. ಕ್ಯಾನ್ಸರ್ಗೆ ಚಿಕಿತ್ಸೆ ಪಡಿತಾ ಇದ್ದ ಕಾರಣ ಅಪರ್ಣ ಅವರ ಕೂದಲು ಕೀಮೋಥೆರಪಿಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಉದುರಿ ಹೋಗಿತ್ತು. ಹಾಗಾಗಿ ಅವರು ವಿಗ್ ಧರಿಸ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಖುಷಿ ಖುಷಿಯಾಗಿರೋದಕ್ಕೆ ಪ್ರಯತ್ನಿಸ್ತಾರೆ. ಹೇಗಿದೆ ನನ್ನ ಹೊಸ ಹೇರ್ ಸ್ಟೈಲ್ ಅನ್ನೋ ಅವರ ಮಾತು, ಅವರ ಧೈರ್ಯ ಎಂಥದ್ದು, ಅವರ ಮನೋಸ್ಥೈರ್ಯ ಏನು ಅನ್ನೋದನ್ನು ತೋರಿಸುತ್ತೆ. ಅಂತಹ ಸನ್ನಿವೇಶದಲ್ಲೂ ಕೂಡ ನನಗೇನೂ ಆಗಿಲ್ಲ, ನಾನು ನಾರ್ಮಲ್ ಆಗಿದ್ದೇನೆ ಅನ್ನೋ ಥರ ಅವರು ಬದುಕಿದ್ರು. ನಿಜಕ್ಕೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದು 16 ವಯಸ್ಸು, ಮಾತು ಮಾತಿಗೆ ಕೂನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯು ನನ್ನ ಮೋಡಿಯಲ್ಲಿ ನಲಿಯಿತೆನ್ನ ಜೀವ. ನಿನ್ನ ತುಂಟ ಹೂನಗೆ ಅಂತಾನೆ, ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಾಡುಗಳು ಸುರಿ ಮಳೆ ಬೇಕು ಅಂದರೆ ಎಲ್ಲಿ ಹುಡುಕ್ಲಿ ನಾನು? ಎಲ್ಲಿ ಹುಡುಕ್ಬೇಡ, ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ಅಪರ್ಣ, ಛಾಯ, ಸುನೀತಾ, ಪ್ರೀತಿ, ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀವಿ, ಎಂಥ ರಸಗಳಿಗೆ ಅಲ್ವಾ? ಇನ್ನು ಅಪರ್ಣ ನಿಧನರಾದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಅವರ ಪತಿ ಹೇಳ್ತಾರೆ. ಅವರ ಕಾಳಜಿ ಎಂಥದ್ದು ಅನ್ನೋದನ್ನ ನೋಡಿ ಕನ್ನಡಿಗರ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇತ್ತು, ಕನ್ನಡದ ಬಗ್ಗೆ ಅವರಿಗೆ ಎಷ್ಟು ಅಭಿಮಾನ ಇತ್ತು ಅನ್ನೋದಕ್ಕಿದೆ ಸಾಕ್ಷಿ. ಅಪರ್ಣ ನನ್ನ ಬಳಿ ಮೊದಲೇ ಹೇಳಿದ್ಲು, ನಾನು
ಸಾವನ್ನಪ್ಪಿದ ಬಳಿಕ ಏನಾಗಿದೆ ಅನ್ನೋದನ್ನ ನಿನ್ನ ಮಾಧ್ಯಮದವ್ರಿಗೆ ಹೇಳಬೇಕು, ಅಂದ್ರೆ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ಏನಾಗಿತ್ತು ಅನ್ನೋ ವಿಚಾರ ಗೊತ್ತಾಗಬೇಕು ಅಂತ ಇಡೀ ಕರ್ನಾಟಕಕ್ಕೆ ಹೇಳಬೇಕು ಅನ್ನೋ ಕಾರಣಕ್ಕೆ ಅವರು ಮಾಧ್ಯಮದವರ ಮುಂದೆ ಎಲ್ಲಾ ವಿಚಾರವನ್ನ ಹೇಳ್ಬಿಡು ಅಂತ ನನಗೆ ಹೇಳಿದ್ರು ಅಂತ ಅವರ ಪತಿ ನಾಗರಾಜ್ ವಸ್ತಾರೆ ಹೇಳ್ತಾರೆ. ನಾವಿಬ್ರೂ ಕೂಡ ಖಾಸಗಿಯಾಗಿಯೇ ಬದುಕಿದವರು, ಅಷ್ಟೇ ಖಾಸಗಿಯಾಗಿ ಆಕೆಯನ್ನು ನಾನು ಬೀಳ್ಕೊಡೋದಕ್ಕೆ ಬಯಸ್ತೀನಿ. ಆಕೆ ನನಗೆ ಸಲ್ಲುವ ಮೊದಲು ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳು ಈಗಾಗಲೇ ಹೇಳಿದ್ಲು ಮಾಧ್ಯಮದವರ ಮುಂದೆ ನಾನು ಸಾವನ್ನಪ್ಪಿದ ಬಳಿಕ ಎಲ್ಲವನ್ನ ಹೇಳಬೇಕು ಅಂತ, ಆ ಕಾರಣಕ್ಕಾಗಿ ನಾನೆಲ್ಲವನ್ನ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ತೀರಾ ಭಾವುಕರಾಗಿ ಹೇಳ್ತಾರೆ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬಾ ಖಾಸಗಿಯಾಗಿ ಬದುಕಿದವರು, ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡ ಬಯಸ್ತೇನೆ. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯ್ತು ಅಂತ ಹೇಳು ಅಂತ. 2 ವರ್ಷದ ಹಿಂದೆ ಅಂದ್ರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯ್ತು. ಅದಾಗ್ಲೇನೆ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. 2 ವರ್ಷದ ಹಿಂದೆ ಇದೇ ಜುಲೈ ತಿಂಗಳಲ್ಲಿ ಆಕೆಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನೋದು ನಾವು ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಯ್ತು. ಆದ್ರೆ ಆವಾಗ್ಲೇ ಕಾಲ ಮೀರಿ ಹೋಗಿತ್ತು, ಅದು 4ನೇ ಹಂತದಲ್ಲಿತ್ತು. ಮೊದಲು ನೋಡಿದಂತಹ ವೈದ್ಯರು ಆಕೆ ಹೆಚ್ಚು ಹೆಚ್ಚು ಅಂದ್ರೆ ಇನ್ನೊಂದು 6 ತಿಂಗಳು ಬದುಕಬಹುದು ಅಂತ ಹೇಳಿದ್ರು. ಆದ್ರೆ ಆಕೆ ಚಲಘಾತಿ, ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ಲು, ಏನಾಗಲ್ಲ ನಾನು ಇದನ್ನೆಲ್ಲವನ್ನ ಕೂಡ ಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಸುಮಾರು 6 ತಿಂಗಳು ಅಂತ ಡಾಕ್ಟರ್ ಹೇಳಿದ್ರೆ ಆಕೆ 1.5 ವರ್ಷಗಳ ಕಾಲ ಈ ಒಂದು ಕ್ಯಾನ್ಸರ್ ವಿರುದ್ಧ ಹೋರಾಡಿದ್ಲು, ಖುಷಿ ಖುಷಿಯಾಗಿಯೇ ಜೀವನವನ್ನ ನಡೆಸಿದ್ಲು. ಆದ್ರೆ ಜನವರಿವರೆಗೆ ಆಕೆ ತನಗೆಷ್ಟು ಸಾಧ್ಯನೋ ಅಷ್ಟು ಹೋರಾಟವನ್ನ ಮಾಡಿದ್ಲು. ಫೆಬ್ರವರಿಯಿಂದ ಆಕೆ ಸ್ವಲ್ಪ ಡಲ್ ಆಗ್ತಾ ಬಂದ್ಲು. ಇದು ದೇಹವನ್ನೇ ಬಾಧಿಸುವಂತಹ ಕಾಯಿಲೆ, ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ. ಕ್ಯಾನ್ಸರ್ ಅಂದ್ರೆ ನನ್ನ ಪ್ರಕಾರ ನೀವಲ್ಲದ ವ್ಯಕ್ತಿತ್ವವನ್ನ ನಿಮ್ಮ ದೇಹದಲ್ಲಿ ಹೇರೋದಕ್ ಬಯಸತ್ತೆ ಅಂತ ಒಂದು ವ್ಯಾಧಿ ಅನ್ನೋ ವಿಚಾರವನ್ನ ನಾಗರಾಜ್ ಹೇಳ್ತಾರೆ. ತುಂಬಾ ಭಾವುಕವಾದಂತಹ ಸನ್ನಿವೇಶ ಅವರಿಗೆ. ನಿಜಕ್ಕೂ ಸರ್ವಸ್ವವೂ ತನ್ನ ಪತ್ನಿ ಅನ್ನುವ ಆಕೆ ಇಲ್ಲ ಅನ್ನೋ ವಿಚಾರವನ್ನ ಹೇಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಒಂದು ಕಷ್ಟಕರವಾದ ಸನ್ನಿವೇಶ ಅಂದ್ರೆ, ಅವರನ್ನು ನೋಡಿದ್ರೆ ಎಂಥವರಿಗಾದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೂ ಕೂಡ ಪತ್ನಿ ತನ್ನ ಬಳಿ ಒಂದಷ್ಟು ವಿಚಾರಗಳನ್ನ ಹೇಳಿ ಹೋಗಿದ್ದಾಳೆ, ನೀನು ಇದನ್ನು ಹೇಳಲೇಬೇಕು ಅಂತ. ಆ ಕಾರಣಕ್ಕೆ ಎಲ್ಲವನ್ನ ಕೂಡ ಮಾಧ್ಯಮದ ಮುಂದೆ ಬಿಡಿಸಿ ಬಿಡಿಸಿ ಹೇಳಿದ್ರು ನಾಗರಾಜ್ ವಸ್ತಾರೆ. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದನ್ನು ಮಣಿಸಿದ್ಲು 1 ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬ್ತಿತ್ತು. ಅವಳ ದೇಹ ಅನ್ನೋದು ಒಂದು ಒಂದು ಮಾಯಕ ಅಂತ ನನಗನ್ಸುತ್ತೆ. ಸುಮಾರು 2 ವರ್ಷಗಳ ಕಾಲ ನಾವಿಬ್ರು ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಬಂದ್ವಿ. ಕೊನೆಗೆ ಆ ಹೋರಾಟದಲ್ಲಿ ನಾವಿಬ್ರು ಕೂಡ ಸೋತಿದ್ದೀವಿ. ನಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾಳೆ ಅಪರ್ಣಾ ಅನ್ನೋ ವಿಚಾರವನ್ನ ಹೇಳ್ತಾರೆ. ಇದೇ ಅಕ್ಟೋಬರ್ ಬರ್ತಾ ಇದ್ರೆ ಆಕೆಗೆ 58 ವರ್ಷ ತುಂಬ್ತಾ ಇತ್ತು. ಆದ್ರೆ ಆಕೆಯ ದೇಹ ಒಂದು ಮಾಯಾಕ ಅಂತ ಹೇಳ್ತಾರೆ. ಅದು ಯಾವತ್ತೂ ಕೂಡ ತನ್ನ ನಿಜ ವಯಸ್ಸನ್ನ ತೋರಿಸಿಲ್ಲ. ನಾನು ಯಾವತ್ತೂ ಆಕೆಗೆ ಹೇಳ್ತಾ ಇದ್ದೆ ಯು ಆರ್ ಎನ್ ಏಜ್ಲೆಸ್ ಬ್ಲೆಂಡರ್ ಅಂತ. ಆಕೆಯ ವಯಸ್ಸು ಯಾವತ್ತೂ ಕೂಡ ಗೊತ್ತಾಗ್ತಾನೆ ಇರಲಿಲ್ಲ. ಇವತ್ತಿಗೂ ಕೂಡ ಕನ್ನಡಿಗರಿಗೆ ಆಕೆಗೆ 58 ವರ್ಷ ಆಗಿದೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. 58 ವರ್ಷ ಆದರೂ ಕೂಡ ಚಿರ ಯುವತಿಯಂತೆ ಇದ್ದವರು ಅಪರ್ಣ. ಅವರು 2 ವರ್ಷದಿಂದ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು ಅನ್ನೋ ಸಣ್ಣ ಸುಳಿವು ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಆಪ್ತ ವಲಯಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಪರ್ಣಾಗೆ ಇಂಥದ್ದೊಂದು ದೊಡ್ಡ ಸಮಸ್ಯೆ ಇದೆ ಅನ್ನೋದು ಗೊತ್ತೇ ಆಗಲಿಲ್ಲ. ಅವರೂ ಕೂಡ ಎಲ್ಲೂ ಅದನ್ನು ತೋರಿಸ್ಕೊಂಡಿಲ್ಲ. ಕ್ಯಾನ್ಸರ್ ವಿರುದ್ಧ ಹೋರಾಟ ನಡೆಸ್ತಾ ಇದ್ರು ಕೂಡ ಅವ್ರ ಮನೆಯಲ್ಲೆಲ್ಲೂ ಕೂಡ ಬಂದಿ ಹಾಕಿ ಜೀವನವನ್ನ ನಡೆಸಿದವರಲ್ಲ, ಹೊರಗಡೆ ಕಾಣಿಸ್ತಾ ಇದ್ರು. ಒಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾ ಇದ್ರು. ಟಿವಿ ನಿರೂಪಣೆಯ ಒಂದು ಆಕರ್ಷಣೆ ವೇದಿಕೆಯಲ್ಲಿದ್ರೆ ಸಮಾರಂಭಕ್ಕೆ ಹೆಚ್ಚು ಶೋಭೆಯಿಂದ ವೇದಿಕೆಗೂ ಕರೆಸಿ ಜನ ನಿರೂಪಣೆಯನ್ನ ಆರಂಭಿಸಿದ್ರು. ಅಪರ್ಣ ಅಂದ್ರೆ ಸಾಕು, ಕನ್ನಡ ನೆನಪಾಗ್ತಾ ಇತ್ತು. ಕನ್ನಡ ಅಂದ್ರೆ ಸಾಕು, ಅಪರ್ಣ ನೆನಪಾಗ್ತಾ ಇದ್ರು. ಇನ್ನು ಅಪರ್ಣ ಅವರು ಬದುಕಿದ ರೀತಿಗೆ ಎಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತನಗೆ ಕ್ಯಾನ್ಸರ್ ಇದೆ, ನಾನಿನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರೇ ಹೇಳಿದ್ರೂ ಕೂಡ, ಇನ್ನು 6 ತಿಂಗಳು ನೀವು ಬದುಕೋದು, ಇನ್ನು ನಿಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾದರೂ ಕೂಡ ಅಪರ್ಣ ಅವರು ಬದುಕಿದ ರೀತಿಗೂ ನಿಜಕ್ಕೂ ಅದ್ಭುತ. ಆಕೆ ಇಂತಹ ಛಲಗಾತಿ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ಆಕೆ ಧೈರ್ಯವನ್ನು ತೆಗೆದುಕೊಂಡು ಸುಮಾರು 1.5 ವರ್ಷಗಳ ಕಾಲ ಆ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾರೆ. ಎಲ್ಲೂ ಕೂಡ ತನಗೆ ಕ್ಯಾನ್ಸರ್ ಇದೆ, ನಾನು ಸೋತಿದ್ದೀನಿ ಅಂತ ಆಕೆ ತೋರಿಸ್ಕೊಂಡೇ ಇಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿಯೇ ಇದ್ರು. ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೂ ಕೂಡ ಅವರೇನು
ಖಾಸಗಿಯಾಗಿ ಬದುಕಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಒಂಟಿಯಾಗಿ ಜೀವನವನ್ನು ನಡೆಸಿಲ್ಲ, ಪತಿ ತಾನು ಮನೆ ಅಂತ ಸಮಯವನ್ನು ಕಳೆದಿಲ್ಲ, ಒಂದಷ್ಟು ಕಡೆ ಸುತ್ತಾಡಿದ್ದಾರೆ, ಒಂದಷ್ಟು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದ್ರು, ಆದರೆ ಎಲ್ಲೂ ಕೂಡ ತನಗೆ ಇಂಥದ್ದೊಂದು ಗಂಭೀರವಾದ ಸಮಸ್ಯೆ ಇದೆ ಅಂತ ಆಕೆ ತೋರಿಸ್ಕೊಂಡಿಲ್ಲ. ನಿಜಕ್ಕೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವವರಿಗೆ ಒಂದು ರೀತಿ ಅಪರ್ಣ ಅವರ ಜೀವನ ಸ್ಫೂರ್ತಿ. ಸಾಮಾನ್ಯವಾಗಿ ಅಪರ್ಣ ಅವರದ್ದು ಫೋರ್ತ್ ಸ್ಟೇಜಲ್ಲಿತ್ತು ಕ್ಯಾನ್ಸರ್, ಏನೂ ಮಾಡಲಾರದ ಸ್ಥಿತಿ. ಆದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿದ್ದಾಗ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು. ಗುಣಮುಖರಾದವರು ಸಾಕಷ್ಟು ಮಂದಿ ಇದ್ದಾರೆ. ಇಂಥವರಿಗೆ ಮುಖ್ಯವಾಗಿ ವೈದ್ಯರ ಚಿಕಿತ್ಸೆಗಿಂತ ಮುಖ್ಯವಾಗಿ ಬೇಕಾಗಿರುವುದು ಆತ್ಮಸ್ಥೈರ್ಯ, ಧೈರ್ಯ, ಬದುಕುವಂಥ ಛಲ. ಏನಾಗಲ್ಲ, ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಮನೋಭಾವ ಅವರ ಅರ್ಧ ಕಾಯಿಲೆಯನ್ನು ಗುಣಪಡಿಸುತ್ತೆ. ಅಪರ್ಣ ಅವರು ಕೂಡ ಇಂತಹ ಸ್ಥಿತಿಯಲ್ಲೂ ಕೂಡ ಇಷ್ಟು ದಿನ ಬದುಕೋದಕ್ಕೆ ಪ್ರಮುಖ ಕಾರಣ ಅವರ ಜೀವನ ಸ್ಫೂರ್ತಿ, ಅವರಲ್ಲಿದ್ದಂತಹ ಧೈರ್ಯ, ಅವರು ಬದುಕ್ತಾ ಇದ್ದಂಥ ರೀತಿ. ಆ ಕೊನೆಯ ಕ್ಷಣದ ವಿಡಿಯೋಗಳಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಆಕೆ ಎಷ್ಟು ಖುಷಿ ಖುಷಿಯಾಗಿ ಜೀವನವನ್ನು ಕಳೀತಾ ಇದ್ರು ಅಂತ. ಅವ್ರ ಪತಿ ಕೂಡ ಅದನ್ನೇ ಹೇಳಿದ್ರು, ಆಕೆ ಇದ್ದಷ್ಟು ದಿನ ಖುಷಿ ಖುಷಿಯಾಗಿಯೇ ಜೀವನನ ಕಳೆಯೋದಕ್ಕೆ ಇಷ್ಟಪಟ್ಟಿದ್ಲು. ಆಕೆ ಛಲಗಾತಿ, ಅಷ್ಟೆಲ್ಲ ವೈದ್ಯರು ಹೇಳಿದ್ರು ಕೂಡ ಅದೆಲ್ಲವನ್ನ ಕೂಡ ಆಕೆ ಚಾಲೆಂಜ್ ಆಗಿ ಸ್ವೀಕರಿಸಿ ಇಷ್ಟು ದಿನ ಬದುಕಿದ್ಲು. ಆದರೆ ಸುಮಾರು 1.5 ವರ್ಷಗಳ ಕಾಲ ಆಕೆ ಹೋರಾಡಿ ಇದೀಗ ಉಸಿರು ಚೆಲ್ಲಿದ್ದಾಳೆ ಅಂತ. ನಿಜಕ್ಕೂ ಅಪರ್ಣ ಅವರು ಎಲ್ಲ ರೀತಿಯಲ್ಲೂ ಕೂಡ ಕನ್ನಡಿಗರಿಗೆ ಸ್ಫೂರ್ತಿ. ಅವರ ಸ್ಪಷ್ಟವಾದ ಉಚ್ಚಾರಣೆ, ಹಾವ ಭಾವ, ನಿರೂಪಣಾ ಶೈಲಿ, ಅಭಿನಯ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಪರ್ಣ ಕನ್ನಡಿಗರಿಗೆ ಅತ್ಯಂತ ಆಪ್ತರಾದವರು. ಎಂಥದ್ದೇ ಕಾರ್ಯಕ್ರಮ ಇರಲಿ, ಅಪರ್ಣ ಅವರ ನಿರೂಪಣೆ ಅಂದರೆ ಎಲ್ಲೋ ಹರಡ್ತಾ ಇದ್ದವರು ಕೂಡ ಒಂದ್ಸಲ ಅಲರ್ಟ್ ಆಗಿಬಿಡ್ತಾರೆ. CM ಇರ್ಬೋದು, ಯಾರು ಕೂಡ ನಮಸ್ಕಾರ ಅಂದರೆ ಸಾಕು, ಓ ಅಪರ್ಣ ಅವರ ಧ್ವನಿ ಕೇಳ್ತಾ ಇದ್ದಂತೆ ಅವರೆಲ್ಲರೂ ಕೂಡ ಸ್ಟ್ರೈಟಾಗಿ ಕೂರ್ತಾ ಇದ್ರು. ಯಾವುದೋ ಹಾವಭಾವದಲ್ಲಿದ್ದರೂ ಕೂಡ ಗಂಭೀರವಾದಂಥ ಹಾವಭಾವಕ್ಕೆ ಬರ್ತಾ ಇದ್ರು. ಅಂತಹ ಶಕ್ತಿ ಅಪರ್ಣ ಅವರ ನಿರೂಪಣೆಗಿತ್ತು. 1984 ತೆರೆ ಕಂಡಂತಹ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಅಪರ್ಣ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. 1989 ಅವರು ನಿರೂಪಕಿಯಾಗಿ ಕಿರುತೆರೆಗೆ ಕಾಲನ್ನ ಇಡ್ತಾರೆ. ಇನ್ನು ಈ ಅಪರ್ಣ ಅವರು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ್ರು. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರು, ಹಾಗಾಗಿ ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ. ಆದರೆ ಆಕೆ ಮೂಲತಃ ಚಿಕ್ಕಮಗಳೂರಿನವರು. ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಕೂಡ ಚಿಕ್ಕಮಗಳೂರಿನವರು, ವಸ್ತಾರೆ ಅವರು. ಇವತ್ತಿಗೂ ಕೂಡ ಅಪರ್ಣ ಅವರಿಗೆ 58 ವರ್ಷ ಆಗಿದೆ ಅಂದರೆ ಯಾರೂ ಕೂಡ ಅಯ್ಯೋ 58 ವರ್ಷ ಆಗಿದೆ ಅವರಿಗೆ ಅಂತ. ಅವರ ಪಾರ್ಥಿವ ಶರೀರದಲ್ಲಿ ಗಮನಿಸಿರ್ಬೋದು ನೀವು, ಅವರ ಮುಖದಲ್ಲಿ ಇನ್ನೂ ಕೂಡ ಒಂಥರ ತೇಜಸ್ ಇದೆ, ಇನ್ನೂ ಕೂಡ ಅವರು ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ನೋಡಿದ್ರೆ. ಅಷ್ಟರ ಮಟ್ಟಿಗೆ ಖುಷಿ ಖುಷಿಯಾಗಿ ಬದುಕಿದವರು ಅಪರ್ಣ ಅವರು. ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಬದುಕಿದವರು ಅಪರ್ಣ ಅವರು. ವೈಯಕ್ತಿಕ ಜೀವನದಲ್ಲೂ ಕೂಡ ಅವರು ಸಾಕಷ್ಟು ಏರುಪೇರನ್ನು ನೋಡಿದ್ದಾರೆ. 37ನೇ ವರ್ಷದಲ್ಲಿ ಅವರು ನಾಗರಾಜ್ ವಸ್ತಾರೆ ಅವರನ್ನು ವಿವಾಹ ಆಗ್ತಾರೆ. ದಂಪತಿಗೆ ಮಕ್ಕಳಿಲ್ಲ, ಆದರೆ ಎಲ್ಲೂ ಕೂಡ ಯಾವ ನೋವನ್ನು ಕೂಡ ನಾಗರಾಜ್ ವಸ್ತಾರೆ ಅವರು ಇರ್ಬೋದು, ಅಪರ್ಣ ವಸ್ತಾರೆ ಅವರು ಇರ್ಬೋದು, ತೋರಿಸ್ಕೊಂಡವರಲ್ಲ. ಅದ್ಭುತವಾಗಿ ಬದುಕಿ ತೋರಿಸಿದಂತಹ ಜೋಡಿ. ನಿಜಕ್ಕೂ ಅವರು ಹೇಳ್ತಾ ಇದ್ರು, ಅಪರ್ಣ ಅವರು ಇಲ್ಲ ಅನ್ನೋದನ್ನು ಅರಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲ್ಲ, ಎಷ್ಟೆಲ್ಲ ಚಲಗಾತಿ ಆಕೆ, ಯಾವ ರೀತಿ ನಾವಿಬ್ಬರೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ನಡೆಸಿದ್ವಿ, ಕೊನೆಗಾಗಿಲ್ಲ. ಕೊನೆಯ ಹಂತದಲ್ಲಿ ಇಲ್ಲದೇ ಇದ್ದಿದ್ರೆ ಖಂಡಿತವಾಗ್ಲೂ ಅಪರ್ಣ ಅವರು ಗೆದ್ದೆ ಗೆಲ್ತಾ ಇದ್ರು. ಆದರೆ ಕೊನೆಯ ಸ್ಟೇಜಲ್ಲಿ ಅವ್ರಿಗೆ ಗೊತ್ತಾಗಿದೆ ಕ್ಯಾನ್ಸರ್ ಇದೆ ಅನ್ನೋದು. ಇನ್ನು ಅಲ್ಲಿ ಮಾತಾಡ್ತಾ ಹೇಳ್ತಾರೆ ನಾಗರಾಜ್ ವಸ್ತಾರೆ ಅವರು, ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಬಂದಂತಹ ಒಂದಷ್ಟು ಗಣ್ಯರ ಬಳಿ, ಆಕೆ ಕೊನೆ ದಿನಗಳಲ್ಲಿ ತುಂಬ ಹಠ ಮಾಡ್ತಾ ಇದ್ಲು, ಊಟ ಮಾಡೋದಕ್ಕೂ ಕೂಡ ಒಪ್ತಾ ಇರಲಿಲ್ಲ. ನಾನೇನೇ ಅಡುಗೆ ಮಾಡಿದ್ರು ಅದರಲ್ಲಿ ಅದು ಸರಿಯಿಲ್ಲ, ಶುಂಠಿ ಜಾಸ್ತಿ ಹಾಕಿದೆಯಾ, ಕೊತ್ತಂಬರಿ ಜಾಸ್ತಿ ಹಾಕಿದೆಯಾ, ಹೀಗೆ ನೆಪ ಹೇಳಿ ಊಟ ಮಾಡೋದಕ್ಕೆ ಹಠ ಮಾಡ್ತಾ ಇದ್ಲು. ಕೊನೆ ಕೊನೆಗೆ ಆಕೆಯನ್ನು ಸಂಭಾಳಿಸೋದು ಕೂಡ ನನಗೆ ಕಷ್ಟ ಆಗಿತ್ತು ಅಂತ. ಇತ್ತೀಚೆಗೆ ಅವರು ಅದೊಂದು ಫೋಟೋವನ್ನು ಶೇರ್ ಮಾಡ್ತಾರೆ, ಬರ್ತ್ಡೇ ಫೋಟೋವನ್ನು. ಆ ಸಂದರ್ಭದಲ್ಲೂ ಕೂಡ ಅದು ಇತ್ತೀಚೆಗೆ ಇರಬಹುದು, ಆದರೆ ಆಕೆ ಎಷ್ಟು ಖುಷಿ ಖುಷಿಯಾಗಿ ಆ ಕ್ಷಣವನ್ನು ಅವರು ಕಳೀತಾ ಇದ್ರು ಅನ್ನೋದು ಆ ಫೋಟೋದಲ್ಲಿ ಗೊತ್ತಾಗುತ್ತೆ. ಬದುಕಿನ ಉದ್ದಕ್ಕೂ ಖುಷಿಯನ್ನೇ ಹಂಚಿದವರು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿಗರಿಗೆ ಅಪರ್ಣ ಅವರ ಧ್ವನಿ ಪ್ರತಿದಿನ ಕೇಳಿಸುತ್ತೆ. ಮೆಟ್ರೋದಲ್ಲಿ ಪ್ರಯಾಣಿಸುವಂಥ ಬಹುತೇಕ ಪ್ರಯಾಣಿಕರಿಗೆ ಆಕೆ ನಮ್ಮವರೇ ಒಬ್ಬರು ಅನ್ನೋ ಫೀಲ್ ಬರುತ್ತೆ. ರೈಲು ಈಗ ಕೆಂಪೇಗೌಡ ನಿಲ್ದಾಣವನ್ನು ಪ್ರವೇಶಿಸ್ತಾ ಇದೆ ಅನ್ನೋ ಅವರ ಧ್ವನಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಹುತೇಕರು ಆ ಒಂದು ಧ್ವನಿಯಿಂದಲೇ ಒಂಥರ ಖುಷಿ ಪಡ್ತಾ ಇದ್ರು. ಆಕೆಯ ಧ್ವನಿಯನ್ನು ನಮ್ಮ ಮೆಟ್ರೋದಲ್ಲಿ ಕೇಳೋದೇ ಒಂಥರ ಖುಷಿ. ಅಂತಹ ಅಪರ್ಣ ಇವತ್ತಿಲ್ಲ,
ಆಕೆ ಇವತ್ ನಮ್ಮೊಂದಿಗೆ ಇಲ್ಲದಿದ್ರೂ ಕೂಡ ಆಕೆಯ ನಿರೂಪಣೆ, ಆಕೆಯ ಧ್ವನಿ, ಆಕೆಯ ಹಾವ ಭಾವ, ಆಕೆಯ ಅಭಿನಯ ಎಲ್ಲವೂ ಕೂಡ ಕನ್ನಡಿಗರ ಮನೆ ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ಇವತ್ತಿಗೂ ಕೂಡ ಅಪರ್ಣ ಅಂದರೆ ಸಾಕು, ಅವರ ಧ್ವನಿಯೇ ಕೇಳಿಸುತ್ತೆ. ಅಷ್ಟರ ಮಟ್ಟಿಗೆ ಆಪ್ತರಾಗಿದ್ದವರು ಅಪರ್ಣ. ಕೇವಲ ಕನ್ನಡ ನಿರೂಪಣೆ ಅಭಿನಯ ಮಾತ್ರ ಅಲ್ಲದೆ ಜೀವನ ಸ್ಫೂರ್ತಿ ಅಂದರೆ ಏನು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟು ಹೋಗಿದ್ದಾರೆ ಅಪರ್ಣ. ಇಂಥ ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವಂಥ ಅದೆಷ್ಟೋ ಜನರಿಗೆ ಯಾವ ರೀತಿ ನೀವು ಇಂಥ ಕಾಯಿಲೆಯನ್ನು ಎದುರಿಸ್ಬೋದು ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಖುಷಿ ಖುಷಿಯಾಗಿ ಸಮಯವನ್ನು ಕಳೆಯಬಹುದು, ಇದ್ದಷ್ಟು ದಿನ ಧೈರ್ಯವಾಗಿದ್ದರೆ ಇಂಥ ರೋಗದ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬಹುದು, ಈ ಒಂದು ರೋಗವನ್ನು ಯಾವ ರೀತಿ ಜಯಿಸ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಅವರಿಗೆ ತನಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿದೆ. ಮೊದಲೇ ಗೊತ್ತಾಗಿದ್ದರೆ ಖಂಡಿತವಾಗ್ಲೂ ಇವತ್ತು ಅಪರ್ಣ ನಮ್ಮ ಜೊತೆ ಇರ್ತಾ ಇದ್ರು. ಇವತ್ತು ಅಪರ್ಣ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಆಕೆಯ ಕನ್ನಡ ಪ್ರೀತಿ, ಆಕೆಯ ಕನ್ನಡ ಅದೆಲ್ಲವೂ ಕೂಡ ನಮ್ಮ ಜೊತೆ ಹಾಗೆ ಉಳಿದಿದೆ. ಅಮ್ಮನ ಗರ್ಭದಿಂದ ಆಚೆ ಬಂದ ಘಳಿಗೆಯಿಂದ ಅವರನ್ನ ಕಂಡವರು, ಅವರನ್ನ ಅರಿತವರು, ಅವರೊಟ್ಟಿಗೆ ಆಪ್ತರಾದವರು ನೀವೆಲ್ಲರೂ ಇಲ್ಲಿದ್ದೀರಿ.